ಈ ವರ್ಷ ದೀಪಾವಳಿಯ ಅಮಾವಾಸ್ಯ ದಿನ ಗ್ರಹಣ ಬಂದಿರುವುದರಿಂದ ಎಲ್ಲರಲ್ಲೂ ಗೊಂದಲಗಳು ಈಗಾಗಲೇ ಉಂಟಾಗಿದೆ ಆ ದಿನ ಹಬ್ಬವನ್ನು ಮಾಡಬಹುದಾ ಅಥವಾ ಮಾಡಬಾರ್ದ ಮಾಡಿದ್ರೆ ಯಾವ ಸಮಯಕ್ಕೆ ಮಾಡಬೇಕು ಲಕ್ಷ್ಮಿಯನ್ನು ಯಾವ ಸಮಯದಲ್ಲಿ ಕೂರಿಸಬೇಕು ಗ್ರಹಣ ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತದೆಯೇ ಇಲ್ಲವೋ ಗ್ರಹಣ ನಮ್ಮ ಭಾರತದಲ್ಲಿ ಇದೆಯೋ ಇಲ್ಲವೋ ಗ್ರಹಣದ ದಿನ ಪೂಜೆ ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬ ಆತಂಕ ಎಲ್ಲರಲ್ಲೂ ಮೂಡಿದೆ ಕೆಲವರಿಗಂತೂ ಏನು ಮಾಡಬೇಕು ಎನ್ನುವುದು ತಿಳಿದಿರುವುದಿಲ್ಲ ಹಾಗಾದರೆ ಬನ್ನಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡು ಬರೋಣ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಇಲ್ಲದೆ ಇರುವ ಕಾರಣ ನಾವು ಯಾವ ಭಯಪಡುವ ಅವಶ್ಯಕತೆಯೋ ಇಲ್ಲ ಆಚರಣೆ ಮಾಡಲೇಬೇಕೆಂಬ ರೂಲ್ಸ್ ಖಂಡಿತವಾಗಿಯೂ ಇಲ್ಲ ಆದರೆ ಇದನ್ನು ಆಚರಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಮ್ಮ ಭಾರತದ ಸಮಯದ ಪ್ರಕಾರ ಗ್ರಹಣ ಶುರುವಾಗುವುದು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮಧ್ಯಕಾಲ ನಾಲ್ಕು ಮೂವತ್ತು ನಿಮಿಷಕ್ಕೆ ಮೋಕ್ಷಕಾಲ ಆರು ಮೂವತ್ತೆರಡು ನಿಮಿಷಕ್ಕೆ ಗ್ರಹಣವು ತುಲಾರಾಶಿಯ ಸ್ವಾತಿ ನಕ್ಷತ್ರದಲ್ಲಿ ಗೋಚರಿಸುತ್ತದೆ ಅಲ್ಲಿ ಸೂರ್ಯನು ನೀಚ ಸ್ಥಾನದಲ್ಲಿರುತ್ತಾನೆ ಹಾಗಾದರೆ ಗ್ರಹಣದಿಂದ ಏನೆಲ್ಲ ತೊಂದರೆಗಳು ಆಗುತ್ತದೆ ಎನ್ನುವುದನ್ನು ನೋಡೋಣ ಸೂರ್ಯನು ನೀಚನಾದಾಗ ರಾಜಕೀಯದಲ್ಲಿ ಕ್ರಾಂತಿಗಳಾಗುವುದು ಯುದ್ಧಗಳಾಗುವುದು ಇದು ಕರ್ನಾಟಕದಲ್ಲದೆ ಇಡೀ ಪ್ರಪಂಚದಲ್ಲಿ ಆಗುವಂಥದ್ದು ಆರ್ಥಿಕ ಸ್ಥಿತಿ ಕುಸಿತವಾಗತ್ತೆ ಆಹಾರದ ಅಭಾವ ಧಾರ್ಮಿಕ ಘರ್ಷಣೆ ಹೆಚ್ಚಾಗುವುದು ಹಾಗೂ ಬರಗಾಲ ಬರುವ ಸಾಧ್ಯತೆ ಹೆಚ್ಚಾಗಿರುವುದು ಅಂದರೆ ಚಂಡಮಾರುತದಿಂದ ನಾಶವಾಗುವುದು ಮಳೆಯಿಂದ ಬೆಳೆ ನಾಶವಾಗುವುದು ಬೆಳೆ ನಾಶದಿಂದ ಮನುಷ್ಯರಿಗೆ ಇದರ ಕೊರತೆ ಕಾಡತ್ತೆ ಆದ್ದರಿಂದ ಬೇರೆ ಬೇರೆ ಕಡೆಯಿಂದ ಬೆಳೆಗಳು ತರಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಬೆಳೆಗಳಿಗೆ ಅತಿಯಾದ ದುಡ್ಡು ಕೊಟ್ಟು ಖರೀದಿಸುವ ಪರಿಸ್ಥಿತಿ ಉಂಟಾಗತ್ತೆ ಈ ರೀತಿಯಾದ ಬರಗಾಲ ಕಾಡುತ್ತೆ ಹಾಗೂ ವಿಮಾನಗಳ ಅಪಘಾತ ಜಾಸ್ತಿ ಆಗತ್ತೆ ಈ ರೀತಿ ತೊಂದರೆಗಳು ಈ ಗ್ರಹಣದಿಂದ ಸಂಭವವಾಗುತ್ತೆ ಹಾಗಾದರೆ ದೀಪಾವಳಿ ಅಮಾವಾಸ್ಯೆ ಯಾವ ದಿನ ಮಾಡಬೇಕು ಲಕ್ಷ್ಮೀ ಪೂಜೆ ಯಾವ ದಿನ ಮಾಡಬೇಕು ಎಂದು ಯೋಚನೆ ಮಾಡುವವರು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಹಾಕಿ ಮೂರನೆಯ ದಿನ ಇಪ್ಪತ್ತೈದನೇ ತಾರೀಕು ನಾಲ್ಕು ಗಂಟೆಗೆ ಮುಗಿಯುತ್ತೆ ಕೆಲವರು ಇಪ್ಪತ್ತೈದನೇ ತಾರೀಕು ಸೂರ್ಯಗ್ರಹಣ ಆರು ಮೂವತ್ತೈದು ನಿಮಿಷಕ್ಕೆ ಮುಗಿಯುತ್ತೆ ಆರು ಮೂವತ್ತು ಆದ ಮೇಲೆ ಪೂಜೆ ಮಾಡಿಕೊಳ್ಳೋಣ ಅಂದುಕೊಳ್ತಾರೆ ಆದರೆ ಹೀಗೆ ಮಾಡಿದರೆ ನಿಮಗೆ ಅಮಾವಾಸ್ಯೆ ಸಿಗುವುದಿಲ್ಲ ಇದರಿಂದ ಪೂಜೆ ಮಾಡಿ ಪ್ರಯೋಜನ ಸಿಗುವುದಿಲ್ಲ ಆದ್ದರಿಂದ ಪೂಜೆ ಮಾಡುವಂತಹ ಸಮಯ ಹಾಗೂ ಲಕ್ಷ್ಮಿಯನ್ನು ಕೂಡಿಸುವ ಸಮಯ ನೋಡಿ ಕೂಡಿಸಿದರೆ ಪೂಜೆಯ ಫಲ ಸಿಗುತ್ತದೆ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸುವವರು ಇಪ್ಪತ್ನಾಲ್ಕನೇ ತಾರೀಕು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಮುಂಜಾನೆ ಆರು ಮೂವತ್ತರಿಂದ ಏಳು ಮೂವತ್ತರ ಸಮಯದಲ್ಲಿ ತುಂಬ ಒಳ್ಳೆಯ ಲಗ್ನ ಈ ಲಗ್ನದಲ್ಲಿ ಲಕ್ಷ್ಮಿ ಪೂಜೆ ಮಾಡುವುದರಿಂದ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಇದರಿಂದ ನಿಮಗೆ ಶುಕ್ರನ ಬಲ ಬರುತ್ತದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ಹಾಗೂ ಒಳ್ಳೆಯ ಬೆಳವಣಿಗೆಯಾಗುತ್ತೆ ಲಕ್ಷ್ಮಿಯ ಪೂಜೆಯ ಸಮಯದಲ್ಲಿ ಶಂಕ ಓದುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ನೆಮ್ಮದಿ ಬರುತ್ತೆ ಮನೆಯಲ್ಲಿ ಶಂಕ ಇಲ್ಲದೆ ಇರುವವರು ಮೊಬೈಲ್ನಲ್ಲಿ ಶಂಖದ ಸೌಂಡನ್ನು ಇಟ್ಟುಕೊಳ್ಳಬಹುದು ಹಾಗೂ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ತಂದು ಪೂಜೆ ಮಾಡಬೇಕು ಸಾಧ್ಯವಾದರೆ ಕಬ್ಬನ್ನು ಲಕ್ಷ್ಮಿ ಪೂಜೆಯಲ್ಲಿ ಇಡಿಸಬೇಕು ಇದರಿಂದ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗತ್ತೆ ಹಾಗೂ ತಾವರೆ ಹೂ ಲಕ್ಷ್ಮಿಗೆ ಅರ್ಪಿಸಿ ಎಲೆದಿದ್ದರೆ ತಾವರೆ ಬೀಜದಿಂದ ಶ್ಲೋಕಗಳನ್ನು ಜಪಿಸಬೇಕು ನಂತರ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಆದ್ದರಿಂದ ಇದು ದೀಪಾವಳಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ